ಫಾರ್ ಎಕ್ಸಾಂಪಲ್ ಒಂದು ಒಂದು ಪರ್ಟಿಕ್ಯುಲರ್ ಒಂದು ಪಕ್ಷ 20 ವರ್ಷಕ್ಕೆ ಮುಂಚೆ ಅಂತಾರೂ ಬಡತನ ಇದೆ ಅಂತ, ಇವತ್ತಿಗೂ ಅಂತಾರೆ ಬಡತನ ಇದೆ, ಇದು ಬಡತನ ಹೋಗೋದು ಯಾವಾಗ? ಇಷ್ಟು ದೊಡ್ಡ ಬೆಂಗಳೂರು ಮಹಾನಗರದಲ್ಲಿ ಇನ್ನೂ ಆಗಿ ನೀವು MG ರೋಡ್ ಸುತ್ತಮುತ್ತ ಇನ್ನೂ ಸ್ಲಮ್ಸ್ ಇದಾವೆ, ನೀವು ಕೋರಮಂಗಲ ಸುತ್ತಮುತ್ತ ಇನ್ನೂ ಸ್ಲಮ್ಸ್ ಇದಾವೆ, ಇಂದ್ರಾನಗರ ಇನ್ನೊಂದು ಕಡೆ ಹೋದ ಇನ್ನೂ ಸ್ಲಮ್ಸ್ ಇದಾವೆ. ಏನು ಈ ಸ್ಲಮ್ಸ್ ಎಲ್ಲಿಂದ ಬರುತ್ತೆ? ನೀವೊಂದು ಕ್ವಾಲಿಫಿಕೇಶನ್ ಬರೀ ಡಿಗ್ರಿ ಮಾಡಿದ್ರೆ ಮಾತ್ರ ಜಾಬು, ಡಿಗ್ರಿ ಮಾಡಿದ್ರೆ ಮಾತ್ರ ನೀವು MNC ಕಂಪ್ನಿಗೆ ಹೋಗ್ತೀರ ಅನ್ನೋದು ಇಲ್ಲಿ ಬಿಟ್ಬಿಟ್ಟು, ಪ್ರತಿ ಎಲ್ಲಿ ಟ್ಯಾಲೆಂಟ್ ಇದೆಯೋ ಅವ್ನು ಅದರಲ್ಲೇ ಕೌಶಲ್ಯ ಅಭಿವೃದ್ಧಿ, ಅದರಲ್ಲೇ ಅವ್ನು ಟ್ಯಾಲೆಂಟ್ ಮೇಲೆ ತಂದಾಗ ಓನಾಗಿ ಅವನೇ ಕೂಡ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡ್ಬೋದು. ಸಂಪಾದನೆ ಮಾಡಿರೋ ಹಣವನ್ನು ರೈಟ್ ವೇಲಿ ಖರ್ಚು ಮಾಡಿದಾಗ, ರೈಟ್ ವೇಲಿ ಸ್ಪೆಂಡ್ ಮಾಡಿದಾಗ 100% ಅದು ಡಬಲ್ ಆಗುತ್ತೆ. ಸಿ ನಾವು ಏನೋ ಅಂತೀವಲ್ಲ, ನಾವು ದುಡ್ಡು ಸಂಪಾದನೆ ಮಾಡಿ ನಾವು ಏನು ಕೆಟ್ಟಚಾಟಕ್ಕೆ ಬಿದ್ದು ನಾನು ಇಲ್ಲಿ ಬಂದು ಹಾಳಾದೆ ಅಂತ ತಪ್ಪಾಗ್ತದೆ. ಅದು ಎಲ್ಲ ಮಕ್ಕಳು ಪ್ರೈವೇಟ್ಗೆ ಹೋಗಿ ಹೋಗಿ ಅಭ್ಯಾಸ ಆಗಿ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಯಾರಿಗೂ ಕೂಡ ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ. ಕಿರಣ್, ಈಗ ಇಲ್ಲಿವರೆಗೆ ನೀವು ಈ ಥರದ ಒಂದು ಬೆಳವಣಿಗೆಯ ಗತಿಗಳನ್ನು ಸಮಾಜ ಮುಖ್ಯವಾಗಿ ನಿಂತಿದ್ದೀರಿ, ಎಲ್ಲವೂ ಹೌದು. ಈಗ ರಾಜಕೀಯ ಮುಖ್ಯ ಬರಬೇಕು ಅಂತ ಹೊರಟಿದ್ದೀರಿ. ರಾಜಕೀಯ ಅಂತ ಶಬ್ದ ಬಳಸ್ದೇನೆ ಇನ್ನೇನು ಬಳಸೋಣ ನಾವು? ಕರೆಕ್ಟ್, ಸಮಾಜ ಸೇವೆ ಅಂತ ಬಳಸಬೇಕು. ಸಮಾಜ ಸೇವೆ ಆದರೆ ಅದಕ್ಕೆ ಒಂದು ಇದಿಲ್ಲ, ಅದಕ್ಕೆ ಏನು ಒಂದು ಒಂದು ಸರಿಯಾದಂಥ ಪರ್ಯಾಯ ಪದ ಇಲ್ಲ. ಸೊ ನಿಮ್ಮ ಮನಸ್ಸಿನಲ್ಲಿ ಸಮಾಜದ ಒಂದು ಹಿತ ಕಾರ್ಯವನ್ನು ಮಾಡಬೇಕು ಅಂತ ಬಂದದ್ದು ಯಾಕೆ ಅದು? ನೀವು ಕಷ್ಟದಿಂದ ಬಂದ್ರಿ ಅಂತಲ್ಲ, 100% ಅಥವಾ ಏನದು? ಸರ್, ನಾನು ಚಿಕ್ಕ ವಿಲೇಜಿಂದ ಬಂದಿದ್ದೀನಿ ಸರ್. ಆ ಪೈನ್ ಏನು ಅಂತ ಗೊತ್ತು. ಫಾರ್ ಎಕ್ಸಾಂಪಲ್, ಈಗಲೂ ಕೂಡ ಒಂದು ಒಂದು ಮೂಲಭೂತ ಹಕ್ಕುಗಳಿಗೆ ನಾವು ಹೋರಾಡ್ತಾ ಇದ್ದೀವಿ. ಇನ್ನೂ ಒಂದು ವಿಲೇಜ್ಗೆ ಒಂದು ರೋಡ್ ಇಲ್ಲ ಅಂತೇಳಿ, ಸಮ್ ಒಂದು ಲೈಟಿಂಗ್, ಒಂದು ಒಂದು ರೋಡ್ ವ್ಯವಸ್ಥೆ ಇಲ್ಲ, ಬಸ್ ವ್ಯವಸ್ಥೆ ಇಲ್ಲ, ಪ್ರಾಪರ್ ಲೈಟಿಂಗ್ ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಇಲ್ಲ ಅಂತೇಳಿ. ಸೊ ಇಷ್ಟು ವರ್ಷ ನನಗೊಂದು ಒಂದೇ ಇನ್ನೊಂದು ಒಂದು ಡೌಟ್ ಇರುತ್ತೆ ಸರ್. ಫಾರ್ ಎಕ್ಸಾಂಪಲ್, ಒಂದು ಒಂದು ಪರ್ಟಿಕ್ಯುಲರ್ ಒಂದು ಪಕ್ಷ 20 ವರ್ಷಕ್ಕೆ ಮುಂಚೆ ಅಂತಾರೆ ಇನ್ನೂ ಬಡತನ ಇದೆ ಅಂತ, ಇವತ್ತಿಗೂ ಒಂಥರ ಬಡತನ ಇದೆ, ಇದು ಬಡತನ ಹೋಗೋದು ಯಾವಾಗ? ಅಲ್ಲ, ಅದನ್ನೇ ಹೇಳೋದು. ನಾವು ಸಣ್ಣಿರುವಾಗಲೇ ಗರೀಬಿ ಹಠಾವು, ಗರೀಬಿ ಹಠಾವು, ಇನ್ನೂ ಕೇಳ್ತಾನೆ ಇದ್ದೀವಿ, ಇವತ್ತು ಕೇಳ್ತಾನೆ ಗರೀಬಿ ಹಠಾವು. ಈಗಲೂ ಬಡತನ ಅಂತೇವೆ. ಈಗಲೂ ನೀವು 75 ವರ್ಷದ ಒಂದು ಭಾರತದಲ್ಲಿ ನೀವು ಈಗಲೂ ಬಿಟ್ಟಿ ಬಾಗಿ ಕೊಡಬೇಕು ಅಂತಾದರೆ, ಹಾಗಾದರೆ ಹಿಂದೆ ಆಳದವ್ರ ಕತೆ ಅಂತ ಹೇಳ ಯೋಚನೆ ಮಾಡ್ಬೇಕು ನಾವು. ಸರ್, ಏನಾಗ್ತಿದೆ ಅಂತಂದರೆ, ಕಷ್ಟಪಟ್ಟು ದುಡಿಯೋನಿಗೆ ಅವ್ನಿಗೇನಾದರೂ ಒಂದು ಅವಕಾಶ ಕೊಡಬೇಕಲ್ಲ. ಫಾರ್ ಎಕ್ಸಾಂಪಲ್, ಕೋಟ್ಯಾಂತರ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಇದ್ದಾರೆ, ಅವ್ರಿಗೇನಾದರೂ ಒಂದು ಫೆಸಿಲಿಟೀಸ್ ಕೊಡಬೇಕು. ಇನ್ನು ಸಿ, ಕಷ್ಟಪಡೋದು ಒಂದು ಜನಾಂಗ ಅಂತಂದರೆ ಫ್ರೀಯಾಗಿ ಕೂತ್ಕೊಂಡು ತಿನ್ನೋರು ಇನ್ನೊಂದು ಜನಾಂಗ. ಸಿ, ಅಟ್ಲೀಸ್ಟ್ ಇವು ಈಕ್ವಲ್ ಆಗಿ ಸಮಾನವಾಗಿ ತರಬೇಕಲ್ವ? ಇವ್ರಿಗೇನು ಅಂತಂದರೆ, ನೀವು ಫ್ರೀಯಾಗಿ ಏನು ಕೊಡೋಕೆ ಹೋಗ್ಬಿಡಿ, ಅಟ್ಲೀಸ್ಟ್ ನೀವು ಒಂದು ಅವರು ಕೂಡ ಈಕ್ವಲ್ ಆಗಿ ಬರಲಿಕ್ಕೆ ಒಂದು ಒಂದು ಒಳ್ಳೆ ಎಜುಕೇಷನ್ ಕೊಡಿ, ಒಂದು ಒಳ್ಳೆ ಹೆಲ್ತ್ ಕೊಡಿ. ಅವ್ರನ್ನೂ ಕೂಡ ಒಂದು ಮಾನಸಿಕವಾಗಿ ಅವ್ರನ್ನ ಇಂಪ್ರೂವ್ ಆದರೆ ಅವರು ಕೂಡ ಒಂದು ಎಜುಕೇಟೆಡ್ಸ್ ಆಗ್ತಾರೆ, ಅವರು ಕೂಡ ಒಳ್ಳೆ ಒಳ್ಳೆ ಪೋಸ್ಟ್ಗೆ ಒಳ್ಳೆ ಒಳ್ಳೆ ಕೆಲಸಗಳಿಗೆ ಹೋಗ್ತಾರೆ, ಅವ್ರಿಗೂ ಚೆನ್ನಾಗಿ ದುಡಿತಾರೆ. ಇನ್ನೂ ಅವ್ರನ್ನ ಇನ್ನೂ ಸೋಮೇರಿಗೆಲ್ಲ ಮಾಡಿ, ಇನ್ನೂ ಇವ್ರ ಉದ್ದೇಶ ಏನು ಅಂತಂದರೆ, ಇವ್ರು ಅವ್ರು ಹಾಗೆ ಇರಬೇಕು, ನಮ್ಮ ಹತ್ರ ಕೇಳ್ಕೊಂಬರ್ಬೇಕು. ಅಲ್ಲ, ಈಗ ನೀವು ಅವ್ರು ಹಾಗೆ ಇಲ್ಲದೆ ಇದ್ದರೆ ನಿಮಗೆ ಅವ್ರು ಸ್ವಲ್ಪ ಬುದ್ಧಿವಂತರಾಗ್ಬಿಟ್ರೆ ನಿಮಗೆ ಯಾಕೆ ಊಟ ಆಗ್ತದೆ? ಕ್ವಶನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಬುದ್ಧಿವಂತರಾದರೆ ಯಾವಾಗ ಕ್ವಶನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೋ ಅವ್ರು ನಮ್ಮ ಕಡೆ ಬರೋದಿಲ್ಲ, ಯಾವುದೇ ಕಾರಣಕ್ಕೆ ಬರೋಲ್ಲ. ಅವ್ರು ಇನ್ನೂ ಅದೇ ಪೊಸಿಷನಲ್ಲಿ ಇರಬೇಕು ಅಂತೇಳಿ ಕೆಲವು ಈ ಸರ್, ಇಷ್ಟು ದೊಡ್ಡ ಮಹಾನಗರದಲ್ಲಿ, ಇಷ್ಟು ದೊಡ್ಡ ಬೆಂಗಳೂರು ಮಹಾನಗರದಲ್ಲಿ ಇನ್ನೂ ಆಗಿ ನೀವು MG ರೋಡ್ ಸುತ್ತಮುತ್ತ ಇನ್ನೂ ಸ್ಲಮ್ಸ್ ಇದಾವೆ. ಇದ್ದಪ್ಪ, ಹೌದು ಹೌದು. ನೀವು ಕೋರಮಂಗಲ ಸುತ್ತಮುತ್ತ ಇನ್ನೂ ಸ್ಲಮ್ಸ್ ಇದಾವೆ. ಹೌದು, ಒಳ್ಳೆ ನೀವು ಇನ್ನೊಂದು ಇಂದ್ರಾನಗರ ಇನ್ನೊಂದು ಕಡೆ ಹೋದ ಇನ್ನೂ ಸ್ಲಮ್ಸ್ ಇದಾವೆ. ಏನು ಈ ಸ್ಲಮ್ಸ್ ಎಲ್ಲಿಂದ ಬರುತ್ತೆ? ಸಿ, ನೀವು ಅದನ್ನು ಡೆವಲಪ್ ಮಾಡಿ ಅವ್ರಿಗೆ. ಸಿ, ಈ ಸ್ಲಮ್ಸ್ ಎಲ್ಲ ಡೆವಲಪ್ ಆಗಿ ಅವರು ಕೂಡ ಆರ್ಥಿಕವಾಗಿ ಬೆಳಿಬೇಕಲ್ವಾ? ಇನ್ನೂ ಸ್ಲಮ್ಸ್ ಇದೆ ಅಂದರೆ ಏನು ಸರ್ ಅರ್ಥ? ಇವ್ನು ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ? ಸರಿಸುಮಾರು ಒಂದು 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 ವರ್ಷಕ್ಕೆ 100,000,000 ಕೋಟಿ ಇನ್ಕಮ್ ಟ್ಯಾಕ್ಸ್ ಜನರೇಟ್ ಆಗ್ತಿದೆ ಬೆಂಗಳೂರು ಸಿಟಿ. ಎಲ್ಲಿಂದ ಡೆವಲಪ್ ಆಗ್ತದೆ? ಬರೀ ಅಲ್ಲೇ ನೀವು ಇಲ್ಲಿ ಬರೋದು ಏನು ಇನ್ಕಮ್ ಏನು ಜನರೇಟ್ ಆಗುತ್ತೆ ಅದ್ಕೊಂಡು ಈ ರೀತಿ ಫ್ರೀ ಬಿಸ್ನೆಸ್ ಕೊಡ್ತಾ ಇದ್ರೆ ಆರ್ಥಿಕವಾಗಿ ಇಲ್ಲಿಂದ ಒಂದು ಒಂದು ರಾಷ್ಟ್ರ ಎಲ್ಲಿಂದ ಬೆಳೆಯೋಕ್ಕಾಗುತ್ತೆ, ದೇಶ ಎಲ್ಲಿಂದ ಬೆಳೆಯೋಕ್ಕಾಗುತ್ತೆ? ಇವತ್ತಿನ ಇಡೀದಾದಂಥ ಆರ್ಥಿಕ ಪರಿಸ್ಥಿತಿಯನ್ನು ಕರ್ನಾಟಕದನ್ನು ನೀವು ಕೂಲಂಕಷವಾಗಿ ನೋಡ್ತಾ ಹೋದರೆ ನಿಮಗೆ ಭಯ ಅಲ್ಲ, ಉಸಿರುಗಟ್ಟುತ್ತದೆ. ಎಕ್ಸಾಕ್ಟ್ಲಿ ಸರ್, ಹಾರ್ಟ್ ಅಟ್ಯಾಕ್ ಆಗುತ್ತೆ 100%. ಆ ಲೆವೆಲ್ಲಿಗೆ ಇದರ ಇಡೀ ಆರ್ಥಿಕವಾದ ನೆಲೆಗಳನ್ನೇ ಕಂಪ್ಲೀಟ್ ಕೊಲಾಪ್ಸ್ ಮಾಡಲಾಗಿದೆ ಅಂತ. 100% ಅಂದರೆ ಈ ಬಿಟ್ಟು ಇದಕ್ಕೆ ಈಗ ಮೊನ್ನೆ ಕೋರ್ಟ್ಗೆ ಹೋದ್ರು ಇವರು, ಎಲ್ಲಿ ತೆರಿಗೆ ಕಾರಣಕ್ಕಾಗಿ ಅದನ್ನು 1,300 ಕೋಟಿಯನ್ನು ಕೊಟ್ಟರಲ್ಲ ಅವರು. ಅದರ ನಿನ್ನೆ ನಾವು ಲೆಕ್ಕಾಚಾರ ತೆಗೆದು ನೋಡಿದಾಗ ಅದು ಪರಿಹಾರ ನಿಧಿ ನೆರೆ ಪರಿಹಾರ ಬರ ಪರಿಹಾರ ನಿಧಿ, ಅದು ಪರಿಹಾರ ನಿಧಿಗೆ 1 ರೂಪಾಯಿ ಹೋಗಿಲ್ಲ. ಎಲ್ಲ ಬಿಟ್ಟು ಭಾಗ್ಯದ ಉಳಿದಿತ್ತಲ್ಲ, ಎರಡು ತಿಂಗಳ ಬಾಕಿ. ಆದರೆ ಈ ರೀತಿಯ ಒಂದು ರಾಜಕೀಯದ ಪರಿಸ್ಥಿತಿ ಮಧ್ಯೆ ನಿಮ್ಮ ರಾಜಕೀಯ ಪ್ರಜ್ಞೆ ಮತ್ತು ನಿಮ್ಮ ರಾಜಕೀಯದ ಆಲೋಚನೆ ಏನು ಅಂತ? ಸೊ, ಪ್ರತಿಯೊಬ್ಬರು ಕೂಡ ಈಕ್ವಲ್ ಆಗಿ ಪ್ರತಿಯೊಬ್ಬರು ಡೆವಲಪ್ ಆಗಬೇಕು ಸರ್. ಫಸ್ಟ್ ಥಿಂಗ್, ಏನೋ ಫ್ರೀ ಬೇಸ್ ಕೊಡ್ತೀವಿ ಅದು ಇದಂತಲ್ಲ. ಸೊ, ಫಾರ್ ಎಕ್ಸಾಂಪಲ್, ಹೆಂಗೆ ಹೇಳ್ಬೇಕು ಅಂತಂದರೆ,
ಕೌಶಲ್ಯ ಅಭಿವೃದ್ಧಿ ಸರ್, ಕೌಶಲ್ಯ ಅಭಿವೃದ್ಧಿ ಪ್ರತಿಯೊಬ್ಬರಿಗೆ ಒಂದು 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 ಸ್ಕಿಲ್ ಒಂದು ಒಂದು ಸ್ಕಿಲ್ ಅಂದರೆ ಏನಾದರೂ ಒಂದು ಪ್ರತಿಯೊಬ್ಬರಿಗೆ ಏನೋ ಒಂದು ಎಲ್ಲೊಂದು ಕಡೆ ಟ್ಯಾಲೆಂಟ್ ಇದ್ದೇ ಇರುತ್ತೆ ಸರ್. ಒಬ್ಬ ಮೆಕ್ಯಾನಿಕ್ ಆಗ್ಬೋದು, ಒಬ್ಬ ಕಾರ್ಪೆಂಟರ್ ಆಗ್ಬೋದು, ಒಬ್ಬ ಪೇಂಟರ್ ಆಗ್ಬೋದು, ಅಥವಾ ಇನ್ನೊಂದು ಫಾರ್ ಎಕ್ಸಾಂಪಲ್ ಇನ್ನೊಂದು ಡ್ರೈವಿಂಗ್ ಫೀಲ್ಡಲ್ಲಿ ಆಗಿರೋ ಪ್ರತಿಯೊಬ್ಬರಿಗೆ ಎಲ್ಲೋ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಸರ್, ಹಿಡನ್ ಟ್ಯಾಲೆಂಟ್ ಅಂತ ಒಂದು ಇದ್ದೇ ಇರುತ್ತೆ. ಸಿ, ನೀವೊಂದು ಕ್ವಾಲಿಫಿಕೇಷನ್ ಬರೀ ಡಿಗ್ರಿ ಮಾಡಿದ್ರೆ ಮಾತ್ರ ಜಾಬು, ಡಿಗ್ರಿ ಮಾಡಿದರೆ ಮಾತ್ರ ನೀವು MNC ಕಂಪ್ನಿಗೆ ಹೋಗ್ತೀರ ಅನ್ನೋದು ಇಲ್ಲಿ ಬಿಟ್ಬಿಟ್ಟು, ಪ್ರತಿ ಎಲ್ಲಿ ಟ್ಯಾಲೆಂಟ್ ಇದೆಯೋ ಅವ್ನು ಅದರಲ್ಲಿ ಕೌಶಲ್ಯ ಅಭಿವೃದ್ಧಿ ಅದರಲ್ಲೇ ಅವ್ನು ಟ್ಯಾಲೆಂಟ್ ಮೇಲೆ ತಂದಾಗ ಅದರಲ್ಲಿ ಒಂದು ಉದ್ಯೋಗ ಅವಕಾಶ ಓನಾಗಿ ಅವನೇ ಕೂಡ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡ್ಬೋದು. ಆ ರೀತಿ ಪ್ರತಿಯೊಬ್ಬರು ಡೆವಲಪ್ ಆಗ್ಬೋದು. ಬರೀ ನಾವು ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿ ನಮ್ಗೆ ನಾನು ಓದಿ ನನಗೊಂದು ಸರ್ಕಾರಕ್ಕೆ ಜಾಬ್ ಬೇಕು ಅಥವಾ ಇನ್ನೊಂದು ಬೇಕು, ಸರ್ಕಾರ ನನಗೆ ಏನೂ ಮಾಡಿಲ್ಲ ಅನ್ನೋದಕ್ಕಿಂತ ನಾವೇ ಓನಾಗಿ ಒಂದು ವ್ಯಾಪಾರ ಮಾಡಿಕೊಂಡು ನಾವು ಮುಂದಕ್ಕೆ ಬರ್ಬೋದು. ಸಿ, ಅದಕ್ಕೇನಂದ್ರೆ ನಮ್ಮದು ಕೂಡ ಶ್ರಮ ಇರಬೇಕು ಸರ್. ನಾವು ಪ್ರತಿಯೊಂದು ನಾವು ಸರ್ಕಾರದ ಮೇಲೆ ಹೊಣೆ ಆಗಿಬಿಟ್ಟು ಸರ್ಕಾರ ಮಾಡಲಿ ಅನ್ನೋದಕ್ಕಿಂತ ನಾವು ಕೂಡ ನಾವೊಂದು ಓನಾಗಿ ನಾವು ನಮ್ಮ ಓನ್ ಟ್ಯಾಲೆಂಟಿಂದನು ಆಚೆ ಬೆಳಿಬೋದು ಅನ್ನೋ ನನ್ನ ಉದ್ದೇಶ ಸರ್. ಅಂದರೆ ನೀವು ಇನ್ನೊಂದವರಿಗೆ ಮತ್ತು ಕಷ್ಟದಲ್ಲಿದ್ದಂಥ ಆ ಜನಗಳು ಸ್ವತಂತ್ರವಾಗಿ ಬದುಕುವಷ್ಟು ಆರ್ಥಿಕವಾಗಿ ಗಟ್ಟಿಯಾಗಬೇಕು. ಈಗ ಸರ್ಕಾರ ಕೂಡ ಅಂತವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಪ್ರತಿಯೊಂದು ಸೆಕ್ಟಾರಲ್ಲಿ ಕೂಡ ಅವ್ರಿಗೊಂದು ಸ್ಕಿಲ್ಡ್ ಅವ್ರ ಟ್ಯಾಲೆಂಟ್ ಇಂಪ್ರೂವ್ ಮಾಡ್ಕೊಳ್ಳಿ. ಪ್ರತಿಯೊಂದು ಟ್ರೈನಿಂಗ್ ಸೆಂಟರ್ಸ್ನ ನಾವು ಮಾಡೋದ್ರಿಂದ ಪ್ರತಿಯೊಬ್ಬರು ಕೂಡ ಆಯಾ ಕ್ಷೇತ್ರದಲ್ಲಿ ಅವ್ರು ಮೇಲಕ್ಕೆ ಬಂದೇ ಬರ್ತಾರೆ. ಅವ್ರ ಜೀವನ ಕಟ್ಕೊಳ್ಳೋ ಕೆಪಾಸಿಟಿ ಅವ್ರಿಗೆ ಇರುತ್ತೆ, ಅವರೇ ಮಾಡ್ಕೋಬೋದು ಕೂಡ. ಬಟ್ ಏನಂದ್ರೆ ಪ್ರತಿಯೊಂದು ಸರ್ಕಾರದ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಇವ್ರು ಮಾಡ್ಕೊಂಡಾಗ ಇವರು ಕೂಡ ಆರ್ಥಿಕವಾಗಿ ಬೆಳೀತಾರಲ್ವ ಸರ್. ಅದು ಆ ನಿಟ್ಟಿನಲ್ಲಿ ಯಾವ ಸರ್ಕಾರ ಕೂಡ ಯೋಚನೆ ಮಾಡೋದಿಲ್ಲ. ನಿಮ್ಮಂಥ ಯುವಕರು ಬಹುತೇಕವಾಗಿ ಇತ್ತೀಚೆಗೆ ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಯುವಕರು ರಾಜಕೀಯಕ್ಕೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಂದ ಭ್ರಷ್ಟಾಚಾರ ಆಯಿತು ಅಂತ ನಾವೆಲ್ಲೂ ಕೇಳಲಿಲ್ಲ. ಬಹಳ ಕಡಿಮೆ ಭ್ರಷ್ಟಾಚಾರ, ED ರೈಡಾದಾಗ ಏನೋ ಆಗದಷ್ಟು ಹಣ ಸಿಗುವಂಥದ್ದು, ಇವೆಲ್ಲ ವೃತ್ತಿ ರಾಜಕಾರಣಿಗಳು ಮತ್ತು ಒಂದು 10 ವರ್ಷ 20 ವರ್ಷದ ಹಿಂದಿನ ಪ್ರೊಫೆಷನಲ್ ಹೌದು ಅವ್ರ ಮನೆಯಲ್ಲೇ ಸಿಗ್ತಾ ಇದೆ. ಈಗ ಬರ್ತಾ ಇರುವಂಥ ಯುವಕರು ಅವರು MP ಆಗಲಿ, ಶಾಸಕರಾಗಲಿ, ಏನೇ ಆದರೂ ಅವರಲ್ಲೊಂದು ಎಥಿಕ್ಸ್ ಕಾಣ್ತಾ ಇದೆ, ಅವರಲ್ಲೊಂದು ಸಮಾಜಕ್ಕೆ ಏನೋ ಮಾಡಬೇಕು ಅನ್ನೋ ಕಳಕಳಿ ಕಾಣ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ನೀವು ಬರ್ತಾ ಇರೋದಕ್ಕೆ ಭಾಳ ದೊಡ್ಡ ಸ್ವಾಗತವೂ ಸಿಗ್ಬೋದು. ಅದು ನಿರಂತರವಾಗಿ ಮುಂದುವರಿಬೋದಾ ಅಥವಾ ಮಧ್ಯದಲ್ಲಿ ಏನಾದರೂ ಈ ಆರಂಭದಲ್ಲಿ ಅಗಸ ಬಟ್ಟೆಯನ್ನು ಎತ್ತೆತ್ತು ಒಗೆತಾ ಇದ್ದ ಹಾಗೆ ಅದು ಮತ್ತೆ ಅದು ಕನ್ವರ್ಟ್ ಆಗ್ಬೋದಾ? ನಮ್ಮ ಪೊಲೀಸ್ ಆಫೀಸರ್ಗಳಲ್ಲೂ ಕಾಣ್ತೇವೆ ನಾವು. ಹೌದೌದು, ಎಕ್ಸಾಕ್ಟ್ಲಿ ಸರ್. ಆರಂಭದಲ್ಲಿ ಬಂದಾಗ ಭಯಂಕರ ಸ್ಟ್ರಿಕ್ಟ್ ಆಗಿರ್ತಾರೆ, ಅಲ್ಲಿ ಆ ಊರವರೇ ಹೇಳ್ತಾರೆ ಕೊನೆಗೆ ಏನಂದ್ರೆ 6 ತಿಂಗಳು ಅದು ಮತ್ತು ಸರಿ ಟ್ರ್ಯಾಕಿಗೆ ಬರ್ತಾರೆ ಅಂತ. ಸೊ ಆ ಥರ ಏನಾದರೂ ಅನಿಸ್ತದೆ ನಿಮಗೆ? ಇಲ್ಲ ಸರ್, ಅದೇ ನಾನು ಇಷ್ಟು ಲಾಸ್ಟ್ ಟೈಮ್ ಅಂದಂಗೆ ಮನುಷ್ಯನಿಗೆ ಅಗತ್ಯ ಎಷ್ಟಿದೆ ಅಷ್ಟು ಸಂಪಾದನೆ ಮಾಡ್ಕೊಂಡ್ರೆ ಸಾಕು ಸರ್. ಅದಕ್ಕಿಂತ ಹೆಚ್ಚಾಗಿ ಬಂದರೆ ಅದರಿಂದ ದುರಂತಗಳೇ ಬಿಟ್ಟರೆ ಇನ್ನೇನಿಲ್ಲ. ಪ್ಲಸ್ ಇನ್ನೊಂದು ಸಾಮಾಜಿಕವಾಗಿ ನಾವು ನೀವು ಅಂದಂಗೆ ಅದು ಕರೆಕ್ಟೇ ಸರ್. ಸ್ಟಾರ್ಟಿಂಗಲ್ಲಿ ಬಂದಾಗ ತುಂಬ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತಿರ್ತಾರೆ, ಹೋಗ್ತಾ ಹೋಗ್ತಾ ಕರೆಕ್ಟ್ ಆಗ್ತಾರೆ ಅನ್ನೋದು ನಿಮ್ಮ ಸ್ಟ್ರೈಟ್ ಅವೇ ನಿಮ್ಮ ಕ್ವಶನ್ ಸರ್. ಆ ಥರ ಆಗ್ತಾಯಿದ್ರೆ ಮತ್ತು ನಾವು ಬರೋದು ಅರ್ಥನೇ ಇಲ್ಲ ಅದಕ್ಕೆ. ಅದೇನು ವ್ಯಾಪಾರ ಮಾಡ್ಕೊಂಡು ಇಲ್ಲೇ ಸಂಪಾದನೆ ಮಾಡ್ತೇವೆ ಸರ್. ಮತ್ತು ಅಲ್ಲೋನಿಗೆ ರಾಜಕೀಯಕ್ಕೆ ಹೋಗ್ಬಿಟ್ಟು ಆ ರಾಜಕೀಯದ ಹೆಸರನ್ನು ಹಾಲ್ ಮಾಡಿ ಮತ್ತು ಸೇಮ್ ಅದೇ ನಾವು ಕಲಂಕ ತರೋವಂಥ ಅವಶ್ಯಕತೆ ಏನಿದೆ ಸರ್? ಅಲ್ಲಿ ಸಂಪಾದನೆ ಮಾಡ್ಕೊಂಡು ರಾಜಕೀಯ ಇದು ವ್ಯಾಪಾರ ಏನೋ ಮಾಡ್ಕೊತಾ ಇದ್ವಿ, ಇದರಲ್ಲೇ ಸಂಪಾದನೆ ಮಾಡ್ಕೋಬೋದಲ್ಲ. ಅಲ್ಲೋಗಿ ಮತ್ತು ದುಡ್ಡು ಅದನ್ನು ಮಾಡೋದೇ ಹೊಸದಾಗಿ ಮಾಡೋದೇನಿದೆ, ಅಲ್ಲೋದು ಮತ್ತು ಅದೇ ಕೆಲಸ ಮಾಡೋಂಗಿದ್ರೆ ಇಲ್ಲೇ ಮಾಡ್ಕೋಬೋದಲ್ವ? ಕರೆಕ್ಟ್. ನೀವು ಭಾಳ ಕಷ್ಟದ ದಿನಗಳಿಂದ ಮೇಲೆ ಬಂದ್ರಲ್ಲ, ಈ ಸಂದರ್ಶನವನ್ನು ನೋಡ್ತಾ ಇರುವಂಥ ಒಂದಿಷ್ಟು ಯುವ ಸಮುದಾಯ ಇರ್ಬೋದು, ಒಬ್ಬ ಈ ರೀತಿ ನಿಮ್ಮ ಹಾಗೆ ಒಂದು ಬರಿಗೈಯಲ್ಲಿ ಬರಿಗಾಲಲ್ಲಿ ಬಂದಂಥ ಒಬ್ಬ ಯುವಕ ಅಥವಾ ಒಂದು ಯುವ ಸಮುದಾಯ ಮಹಾನಗರಗಳಲ್ಲಿ ತಮ್ಮ ಬದುಕನ್ನು ಕನಸನ್ನು ಕಟ್ಟಬೇಕು ಅಂತಾದರೆ ಏನು ಎಚ್ಚರಿಕೆಗಳನ್ನು ವಹಿಸಬೇಕು? ನಿಮ್ಮ ಅನುಭವದಲ್ಲಿ ಏನು ಹೇಳ್ತೀವಿ ಸರ್? ನಮ್ಮ ಹಾರ್ಡ್ ವರ್ಕ್ ತಕ್ಕಂಗೆ ರಿಟರ್ನ್ಸ್ ಇದ್ದೇ ಇರುತ್ತೆ ಸರ್. ಅಂದರೆ ನಾವು ಏನು ಸಂಪಾದನೆ ಮಾಡ್ತೀವಿ ಬಟ್ ದುಂದು ವೆಚ್ಚಗಳು ಮಾಡ್ದಿರಾ, ಈ ಬೇಡದಿರೋ ಚಟಗಳಿಗೆ ಬೀಳ್ದಿರಾ, ಸಂಪಾದನೆ ಮಾಡಿರೋ ಹಣವನ್ನು ರೈಟ್ ವೇಲಿ ಖರ್ಚು ಮಾಡಿದಾಗ, ರೈಟ್ ವೇಲಿ ಸ್ಪೆಂಡ್ ಮಾಡಿದಾಗ 100% ಅದು ಡಬಲ್ ಆಗುತ್ತೆ. ಸಿ, ನಾವು ಏನೋ ಅಂತೀವಲ್ಲ, ನಾವು ದುಡ್ಡು ಸಂಪಾದನೆ ಮಾಡಿ ನಾವು ಏನು ಕೆಟ್ಟ ಚಟಕ್ಕೆ ಬಿದ್ದು ನಾನು ಇಲ್ಲಿ ಬಂದು ಹಾಳಾದೆ ಅಂತ ತಪ್ಪಾಗ್ತದೆ. ಅದು ಏನು ಭಗವಂತ ಏನು ಕೊಟ್ಟಿದ್ದಾರೆ ಕರೆಕ್ಟ್ ರೈಟ್ ವೇಲಿ ಇಟ್ಕೋಬೇಕು ಅದನ್ನು. ಅದನ್ನು 1 ರೂಪಿನ ಯಾವ ರೀತಿ 2 ರೂಪೀಸ್ ಮಾಡಬೇಕು, 2 ರೂಪೀಸ್ನ ಯಾವ 10 ರೂಪೀಸ್ ಮಾಡಬೇಕು, ಯೋಚನೆ ಮಾಡಬೇಕಷ್ಟೇ. ನಿಧಾನಕ್ಕೆ ನಮ್ಮ ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡಿ ಇರೋ ಅಮೌಂಟ್ನ ಡಬಲ್ ಮಾಡ್ಕೊಂಡು ನಿಧಾನಕ್ಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಹೋಗಬೇಕು. ಫಾರ್ ಎಕ್ಸಾಂಪಲ್, ಒಂದು ಸ್ಟೇಜ್ವರೆಗೂ ದುಡ್ಡು ಸಂಪಾದನೆ ಮಾಡಿದ್ಮೇಲೆ ಅದನ್ನು ಮತ್ತೆ ಹೆಂಗೆ ಮಲ್ಟಿಪ್ಲೈ ಮಾಡಬೇಕು ಅಂತ ಯೋಚನೆ ಮಾಡಬೇಕಷ್ಟೇ. ಇನ್ನು ಕೆಟ್ಟದಕ್ಕೆ ಬಿದ್ದು ನಾವು ಸಂಪಾದನೆ ಮಾಡಿದ್ದು ಏನೋ ಸಮ್ ಅಮೌಂಟ್ ಸಂಪಾದನೆ ಮಾಡಿದ್ರೆ ನಾವು ಒಳ್ಳೆ ಫಾರ್ ಎಕ್ಸಾಂಪಲ್ ಶೋಕಿಗಳು ಮಾಡಿಬಿಟ್ಟು ಒಳ್ಳೆ ಕಾರ್ಗಳು ತೊಗೊಂಡು ತಿರುಗಿಬಿಟ್ರೆ ಏನಿಂದ ಏನು ಬರುತ್ತೆ? ಅದರಿಂದ ಏನಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಏನು ಲಕ್ಸುರೀಸ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅದರಿಂದ ನಾವು ಇನ್ನೂ ಸಮಸ್ಯೆಗಳೇ. ಅವಶ್ಯಕತೆ ಎಷ್ಟಿದೆ ಅಷ್ಟು ಲಕ್ಸುರೀಸ್ ಅನುಭವಿಸಲು ಸಾಕು. ಅದು ಮಿತಿಮೀರದ ಲಕ್ಸುರೀಸ್ ವೇಸ್ಟ್ ಅಂತ ನನ್ನ ಉದ್ದೇಶ. ನೀವು ಅದನ್ನು ಯಾವತ್ತೂ ಮಾಡಿಲ್ಲ? 100% ಯಾವತ್ತೂ ಮಾಡಿಲ್ಲ, ಮಾಡೋದಿಲ್ಲ. ಯಾಕಂದ್ರೆ ಆ ದುಡ್ಡಿನ 1 ರೂಪಾಯಿ ಆ ದುಡ್ಡಿನ ಬೆಲೆ ನನಗೆ ಗೊತ್ತಿದೆ ಸರ್. ಕರೆಕ್ಟ್ ಕರೆಕ್ಟ್. ಅವಶ್ಯಕತೆಗೆ ಮೀರಿ ನಾನು ಏನು ಕೆಲ 1 ರೂಪಾಯಿ ಖರ್ಚು ಮಾಡೋಕ್ಕೋಗಲ್ಲ. ಸೊ ದುಂದು ವೆಚ್ಚ ಮಾಡಬಾರ್ದು ಅಂತ ಹೇಳ್ತೀರಿ ನೀವು? ಯಾವುದೇ ಕಾರಣಕ್ಕೆ ಸರ್, ಯಾವುದೇ ಕಾರಣಕ್ಕೆ.
ಮತ್ತೆ ಒಳ್ಳೆ ಸಾಹಸ ಮಾಡಬೇಕು ಅಂತ ಹೇಳ್ತೀರಾ? 100% ಸರ್, ಈಗ ಇತ್ತೀಚೆಗೆ ನೋಡ್ತಾ ಇದ್ದಾರೆ ಎಕ್ಸಾಂಪಲ್ ಸರ್, ಸಾವದ್ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ 100% ಸರ್. ನಾವು ಇತ್ತೀಚಿನ ಸುಮಾರು ಉದಾಹರಣೆಗಳು ನೋಡ್ತಾ ಇದ್ದೀವಿ. ಮನುಷ್ಯ ಹಾಲಾಗಕ್ಕೆ ಮೇಯ್ನ್ ಕಾರಣ ಸಾವಾಸ ದೋಷನ ಸರ್. ಸಂಘ, ನಾವು ಮಾಡೋ ಸಂಘ ಸರಿಯಾಗಿದ್ದರೆ ಒಳ್ಳೆ ಕಡೆ ಹೋಗ್ತೀವಿ, ಇಲ್ಲ ಸೇಮ್ ಇದೇ ರೀತಿ ಸರ್. ನಿಮ್ಮ ಈ ಬೆಳವಣಿಗೆ ಅಥವಾ ನೀವು ಈ ರೀತಿಯ ಒಂದು ನಿಮ್ಮನ್ನೇ ನೀವು ಕಟ್ಟಿಕೊಳ್ಳುವಂಥ, ನಿಮ್ಮ ಕುಟುಂಬವನ್ನು ಕಟ್ಟಿದ್ರಿ, ಈಗ ಸಮಾಜವನ್ನು ಕಟ್ಟಬೇಕು ಅಂತ ಹೊರಟಿದ್ರಿ, ಇದಕ್ಕೆ ಇನ್ಸ್ಪಿರೇಷನ್ ಏನು? ಇನ್ಸ್ಪಿರೇಷನ್ ಮೂರಲ್ಲಿ ಒಬ್ಬರು ಪೊಲಿಟಿಷಿಯನ್ ಒಬ್ಬರು ಇದ್ರಿ ಸರ್. ಅವ್ರು ನೋಡಿದಾಗ ಸ್ವಲ್ಪ ಅನಿಸ್ತು ನನಗೆ. ಸಿ, ಅವರು ಯಾವುದೇ ಎಷ್ಟು ಅವ್ರು ನನ್ನ ಲೈಫಲ್ಲಿ ಅವ್ರು ಗೆದ್ದದ್ದು ನಾನು ನೋಡಲೇ ಇಲ್ಲ, ಯಾವಾಗಲೂ ಸೋಲ್ತಾನೆ ಇದ್ದರು. ಬಟ್ ಆದ್ರೂ ಅವ್ರು ಚಟ, ಒಂದು ಸರಿ ಹಠ. ಲೈಕ್ ಯಾವ ರೀತಿ ಅಂತಂದರೆ, ಏನು ಇಲ್ಲ ಅಂತಂದ್ರೂ ಪರವಾಗಿಲ್ಲ. ಒಂದ್ಸಲ ನಾನು ಚೆನ್ನಾಗಿ ಜ್ಞಾಪಕ ಇದೆ ಸರ್, ಒಂದು ಚಿಕ್ಕ ರ್ಯಾಲಿ ಮಾಡಬೇಕಾಯಿತು, ಒಂದು ಅಂದರೆ ಸ್ಮಾಲ್ ಬಂದ್ ಥರ ಒಂದು ಚಿಕ್ಕ ರ್ಯಾಲಿ ಮಾಡಬೇಕಾಯಿತು. ಅವರು ಸಮಥಿಂಗ್ ರಾಗಿ ಏನೈತೆ ಸರ್ ಮನೆಯಲ್ಲಿ, ಸರ್ ಜಸ್ಟ್ ಅವರು ಆ ಬೆಲೆ ಬಂದಿರುವಂಥ ರಾಗಿ ಸ್ವಲ್ಪ ಇತ್ತು, ಒಂದು 15-20 ಮೂಟೆ ಇತ್ತು. ಅದು ಕಂಪ್ಲೀಟ್ ಅದೆಲ್ಲ ಮಾರ್ಬಿಟ್ಟು ತೊಗೊಂಬಂದ್ಬಿಟ್ಟು ಆ ಒಂದು ಪ್ರೋಗ್ರಾಮ್ಗೆ ಅವ್ರ ಮನೇನ ಕಂಪ್ಲೀಟ್ ಅಲ್ಲಿ ಸ್ಪೆಂಡ್ ಮಾಡಿದ್ರು. ಏನಕ್ಕಂತಂದರೆ ಆ ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ. ನನಗೊಂದು ಆಶ್ಚರ್ಯ ಆಯಿತು, ಏನು ಇವ್ರು ಏನು ಹುಚ್ಚಿಡಿದಿದೆ ಇವರಿಗೆ, ಮನೆಯಲ್ಲಿ ಈಗ ತಾನೇ ಬಂದಿರುವಂಥ ಬೆಲೆನ ಎತ್ಕೊಂಡೋಗಿ ಮಾರ್ಬಿಟ್ಟು ತೊಗೊಂಬಂದು ಇಲ್ಲಿ ಬಂದು ಸುರಿಯೋಂಥ ಅವಶ್ಯಕತೆ ಏನಿದೆ ನನಗೆ ಅರ್ಥ ಆಗಲಿಲ್ಲ. ಅವ್ರು ಏನು ಮಾಡ್ತಾರೆ ನನಗೆ ಆ ಏಜಲ್ಲಿ ನನಗೆ ಅರ್ಥ ಆಗಲಿಲ್ಲ. ನನಗೆ ಐ ತಿಂಕ್ ನಾನು 10th ಇದ್ದಾಗ ಅನ್ಸುತ್ತೆ ಸರ್, ನನಗೆ ಅರ್ಥ ಆಗಲಿಲ್ಲ ಯಾವ ಉದ್ದೇಶಕ್ಕೋಸ್ಕರ ಇವ್ರು ತಂದು ಸುರಿತಾ ಇದ್ದಾರೆ ಆ ದುಡ್ಡೆಲ್ಲ. ಆ ಫ್ಯಾಮಿಲಿಗೆ ಅಟ್ಲೀಸ್ಟ್ ಏನೋ ಒಂದು 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 ಸಮ್ ಏನೋ ಪರ್ಚೇಸ್ ಮಾಡ್ಲಿಕ್ಕೆ ಆಗುತ್ತಲ್ಲ ಆ ದುಡ್ಡಲ್ಲಿ. ಅವಾಗ ಐ ತಿಂಕ್ ಒಂದು 2000 ರುಪೀಸ್ ಏನೋ ಸರ್, 1000-2000 ಅಷ್ಟೇ ಅವ್ರು ಸ್ಪೆಂಡ್ ಮಾಡಿದ್ದು. ಬಟ್ ಅದು ಆಗಿನ ಕಾಲದಲ್ಲಿ ಭಾಳ ದೊಡ್ಡ 20 ಇಯರ್ಸ್ ಬ್ಯಾಕ್ ತುಂಬ ದೊಡ್ಡ ಭಾಳ ದೊಡ್ಡ ದೊಡ್ಡವ ನನಗೆ ಅನಿಸ್ತು ಏನಕ್ಕೆ ಈ ದುಡ್ಡು ತೊಗೊಂಬಂದು ಇಲ್ಲಿ ಹಿಂಗೆ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಅವಾಗ ಅರ್ಥ ಆಯ್ತು ನನಗೆ, ಓಕೆ ಈ ರೀತಿ ಇರೋದಕ್ಕೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ. ಸಿ, ಅವರ ಆಲೋಚನಾ ವಿಧಾನ ಇದೆ ನೋಡಿ, ಸಮಾಜಕ್ಕೆ ನಾವು ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ. ಇಟ್ಸ್ ವೆರಿ ಬಿಗ್ ಥಿಂಗ್. ಈಗ ನಾವು ಅಟ್ಲೀಸ್ಟ್ ಈ ಮಟ್ಟಕ್ಕೆ ಬಂದು ನಾವು ಆ ವಿಚಾರ ಯೋಚನೆ ಮಾಡಿದಾಗ ನಾವು ಅವ್ರ ಮುಂದೆ ಏನೇನು ಇಲ್ಲ, ನಾವು ಅಟ್ಲೀಸ್ಟ್ ನಾವು ಒಂದು 0.1% ಇಲ್ಲ ನಾವು. ಅವಾಗ ಅರ್ಥ ಆಯ್ತು, ಓಕೆ ನಾವು ಅಂದರೆ ಇಂಥವ್ರ ಸರ್ ಇನ್ಸ್ಪಿರೇಷನ್. ಇಂಥವ್ರು ನೋಡಿ ನಾವು ಕೂಡ ಏನೋ ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ಸರ್. ನೀವು ಹಾಗೆ ಒಂದು ಸರಿ ಹೇಳಿದ್ರಿ, ನೀವು ಸಿನಿಮಾಕ್ಕೆ ಏನೋ ನಟನಾಗಬೇಕು ಹೋಗಬೇಕು ಅಂತಂದ್ರೆ ನಿಮ್ಮಪ್ಪ ಅದೆಲ್ಲ ದೊಡ್ಡವ್ರು ಮಾಡೋ ಕೆಲಸ ಅಂತ. ತುಂಬ ದೊಡ್ಡವ್ರು ಮಾಡೋ ಕೆಲಸ ನಮ್ದಲ್ಲ ಅಂತ. ನೀವು ಆ ದೊಡ್ಡವ್ರು ಮಾಡೋ ಕೆಲಸವನ್ನು ಮಾಡಿದ್ದೀರಾ ಸ್ವಲ್ಪ? ಇಲ್ಲ ಸರ್, ಆ ಥರ ಇತ್ತು, ಆಸಕ್ತಿ ಇತ್ತು ಸರ್. ವಿಜಯ ಫಿಲ್ಮ್ ಅಕಾಡೆಮಿಯಲ್ಲಿ ಜಾಯ್ನ್ ಆಗಿದ್ದೆ, ಸಮ್ ಆ ಕೋರ್ಸ್ ಫಿನಿಶ್ ಮಾಡಿದ್ವಿ. ಫಿನಿಶ್ ಮಾಡಿದ್ಮೇಲೆ ಸ್ವಲ್ಪ ಗೊತ್ತಾಯಿತು, ಸ್ವಲ್ಪ ಟೈಮ್ ವೇಸ್ಟ್ ಮಾಡಬೇಕು, ತಿರುಗಾಡಬೇಕು, ಚಾನ್ಸ್ಗೋಸ್ಕರ ಹುಡುಕ್ಬೇಕು, ನಮ್ಗೆ ಅಷ್ಟೊಂದು ಟೈಮ್ ಇರಲಿಲ್ಲ. ಪ್ಲಸ್ ಆರ್ಥಿಕ ಪರಿಸ್ಥಿತಿ ಏನಂತಂದರೆ, ಮನೆ ಸಮ್ ರೆಂಟ್ ಕಟ್ಟಬೇಕು, ಸಮ್ ಸಣ್ಣ ಪುಟ್ಟ EMIs ಇರ್ತವೆ, EMIs ಇನ್ಶೂರೆನ್ಸ್ ಇದೆಲ್ಲ ಇರುತ್ತೆ. ನಾವು ಟೈಮ್ ವೇಸ್ಟ್ ಮಾಡ್ಕೊಂಡು ನಾನೇ ತಿರುಗಿದರೆ ಮನೆಯಲ್ಲಿ ಮೇಯ್ನ್ ಇನ್ಕಮ್ ಸೋರ್ಸ್ ನಾನೇ ದುಡಿಬೇಕು. ನಾನೇ ಟೈಮ್ ವೇಸ್ಟ್ ಮಾಡ್ಕೊಂಡು ಅಲ್ಲಿ ತಿರುಗಿದಾಗ ಏನಾಗ್ತದೆ ಅಂತಂದ್ರೆ ಆರ್ಥಿಕವಾಗಿ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಇಲ್ಲ ಅಂದ್ಬಿಟ್ಟು ಅವತ್ತು ಅಂದ್ಕೊಂಡೆ ಸರ್, ಅಟ್ಲೀಸ್ಟ್ ಸ್ವಲ್ಪ ಒಂದು ಸ್ಟೇಜ್ಗೆ ಬೆಳೆದ್ಮೇಲೆ ಒಂದು ಪ್ರೊಡ್ಯೂಸರ್ ಆಗಿ ಬರ್ತೀನಿ ಅಂತ ನನ್ನ ಫ್ರೆಂಡ್ಸ್ಗೆ ಥರ ಹೇಳಿದ್ದೆ ನಾನು. ಈಗ ಅದು ಆ ಹಂತ ಬಂದಿದ್ದೀರಿ, ನೋಡೋಣ ಸರ್, ನೋಡೋಣ. ಭಗವಂತ ಒಳ್ಳೇದು ಮಾಡಿದ್ರೆ ಅದ್ರ ಟ್ರೈ ಮಾಡ್ತೀವಿ. ವೆರಿ ಗುಡ್. ಸಿನಿಮಾ ಕೆಟ್ಟದ್ದಲ್ಲ, ಆದರೆ ಸಿನಿಮಾವನ್ನು ಯಾವ ರೀತಿ ನಾವು ಬಳಸ್ಕೊಳ್ತೇವೆ ಅನ್ನೋದು. ಆ ರೀತಿ ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ. ಹ್ಞೂ, ನಿಮ್ಮಂಥವರು ಸರಿಯಾದ ಲೆಕ್ಕಾಚಾರ ಇರುವವರು, ಅಭಿರುಚಿ ಇರುವವರು, ಸೋಷಿಯಲ್ ಕನ್ಸರ್ನ್ ಇರುವವರು, ನೀವು ಸಿನಿಮಾಕ್ಕೆ ಬಂದರೆ ಒಂದು ಒಳ್ಳೆಯ ನಿರ್ಮಾಪಕರಾಗೋದರಲ್ಲಿ ಯಾವುದೇ ಮಾತಿಲ್ಲ. ಆದರೆ ಅಂಥ ಒಂದು ತಂಡವನ್ನು ಕಟ್ಟಬೇಕು, ಕಟ್ತೇನೆ ಅನ್ನುವಂಥ ವಿಶ್ವಾಸ ಇದ್ದರೆ ಅಲ್ಲಿಯೂ ಅದು ಒಳ್ಳೆಯ ವ್ಯಾವಹಾರಿಕವಾಗೂ ಒಳ್ಳೆಯ ಬಿಸ್ನೆಸ್ ಅದು. ಹೌದು ಸರ್. ಆದರೆ ಈಗ ಏನಾಗ್ತಾ ಇದೆ, ಅದಕ್ಕೆ ಸರಿಯಾದಂಥ ಕಲಿಕೆಯ ಹಿನ್ನೆಲೆ ಇಲ್ಲ, ಶ್ರಮ ಇಲ್ಲ, ಆಮೇಲೆ ನಿಯತ್ತಿಲ್ಲ, ದೂರದ ಆಲೋಚನೆ ಇಲ್ಲ. ಮೂಲತಃ ದುಡ್ಡು ಹಾಕುವವನಿಗೆ ತಾನೇ ಎಂಥ ಸಿನಿಮಾ ಮಾಡ್ತಾ ಇದ್ದೇನೆ ಅನ್ನುವಂಥ ಪ್ರಜ್ಞೆ ಇಲ್ಲ. ಎಕ್ಸಾಕ್ಟ್ಲಿ ಸರ್. ಹಾಂ, ಅವನಿಗಾದ್ರೆ ಸರಿಯಾದ, ಈಗ ನೀವು ಪೇಂಟಿಂಗ್ ಕಾಂಟ್ರಾಕ್ಟ್ ಮಾಡ್ತೀರಿ ಅಥವಾ ರಿಯಲ್ ಎಸ್ಟೇಟ್ ಮಾಡ್ತೀರಿ, ನಿಮಗೆ ಗೊತ್ತಿದೆ ಯಾವ ಕಾರ್ನರಿಂದ ಯಾವ ಕಾರ್ನರ್ಗೆ ಹೋದರೆ ಏನಾಗುತ್ತೆ. ಬಟ್ ಅದು ಇದ್ದುದರಿಂದ ನೀವು ಯಶಸ್ವಿ ಆದರೆ, ಬಟ್ ಇಲ್ಲೂ ಒಂದು ಅಧ್ಯಯನ ಅಭಿರುಚಿ ಎಲ್ಲ ಬೇಕು. ಅದರ ಕೊರತೆಯಿಂದ ಕನ್ನಡ ಇಂಡಸ್ಟ್ರಿ ಭಾಳ ಕೆಟ್ಟದಾಗಿದೆ. ಬಹುಶಃ ನಿಮ್ಮಂಥವ್ರು ಬಂದರೆ ಅದು ಸರಿಯಾಗ್ಬೋದೇನೋ. ನಿಮ್ಮ ಮುಂದಿನ ಗುರಿಗಳೆಲ್ಲ ಏನು? ಮುಂದಿನ ಗುರಿ ಇದೆ, ರಾಜಕೀಯ ಸರ್. ಈಗ ಅದರ ಎಷ್ಟು ಕೆಲಸ ಶುರು ಮಾಡಿದಿರಿ? ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಹಾಂ, ಈಗ ಶಾಲೆಯನ್ನು ಕಟ್ಟುವ ಕೆಲಸವನ್ನು ಶುರು ಮಾಡಿದ್ದೀನಿ. ಮೊದಲು ಅದೇ ಸರ್, ಒಂದು ಅಟ್ಲೀಸ್ಟ್ ಅಂದರೆ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಸ್ಕೂಲ್ ಮಾಡೋ ಟೈಮಲ್ಲಿ ನನಗೆ ಈ ಥಾಟ್ ಕೂಡ ಇರಲಿಲ್ಲ ಸರ್. ಅದೊಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ನನಗೆ ಸ್ಕೂಲನ್ನು ರಾಜಕೀಯಕ್ಕೆ ಬಳಸೋಕ್ಕೆ ಇಷ್ಟ ಇಲ್ಲ ಸರ್, ಅದೇ ಬೇರೆ ಇದೇ ಬೇರೆ, ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಸರ್. ಈಗ ರಾಜಕೀಯದಲ್ಲಿ ಏನು ಮಾಡಬೇಕು ಅಂತ ಹೊರಟಿದ್ರಿ? ಈಗ ನೀವು ಒಂದು ಆರಂಭ ಮಾಡಲೇಬೇಕಲ್ಲ. ರಾಜಕೀಯ ಓವರ್ ಕಾನ್ಫಿಡೆನ್ಸ್ಗೆ ಹೋಗ್ಬಿಟ್ಟು MLA ಆಗ್ತೀನಿ, ಮಿನಿಸ್ಟರ್ ಆಗ್ತೀನಿ ಇಂಥವಲ್ಲ ಸರ್. ಫಸ್ಟ್ ಒಂದು BBMPಯಿಂದ ಒಂದು ಕಾರ್ಪೊರೇಟ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ ಸರ್ ಫಸ್ಟು. ಅದು ನಿಧಾನ ಪ್ಲೇಸ್ ಲೊಕೇಟ್ ಮಾಡ್ಕೊತಾ ಇದ್ದೀವಿ, ಅಲ್ಲಿಂದ ಪಬ್ಲಿಕ್ ಸರ್ವಿಸ್ ಮಾಡಿ ಅಲ್ಲಿಂದ ನಿಧಾನಕ್ಕೆ ಅರ್ಜೆಂಟಾಗಿ, ನನಗೆ ಗೊತ್ತಿದೆ ಸರ್ ಅರ್ಜೆಂಟಾಗಿ SS ಬಂದ್ರೂ ಏನಾಗುತ್ತೆ ಅನ್ನೋದು ಗೊತ್ತಿದೆ ನನಗೆ, ಆ ಅರಿವಿದೆ. ಹಂಗಾಗಿ ನಿಧಾನಕ್ಕೆ ಆರಾಮಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್.
ಈಗ ನಿಮ್ಮ ದಿನಚರಿ ಅಥವಾ ನಿಮ್ಮ ವ್ಯವಹಾರ ಏನು ಈಗ ಎಟ್ ಪ್ರೆಸೆಂಟ್? ಬೆಳಗ್ಗೆ ಇದ್ರೆ ಬಿಸ್ನೆಸ್, ಕೆಲಸ, ಕಾರ್ ಇಷ್ಟೇ ಸರ್, ಇಷ್ಟೇ. ಇನ್ನು 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 ನಿಧಾನಕ್ಕೆ ರಾಜಕೀಯ ತೊಡಗಿಸ್ಕೊತಾ ಇದ್ದೀವಿ ಸರ್. ಕೆಲಸ ಎಲ್ಲ ಇಂದ ಆಫೀಸು ಇವೆಲ್ಲ ಮಾಡ್ಕೊಂಡಿದ್ದೆ ಡೈಲಿ. ಹೌದು ಹೌದು ಸರ್. ಯಲಹಂಕದಲ್ಲಿ? ಯಲಹಂಕ ಉಪನಗರದಲ್ಲಿ ಸರ್. ನಿಮ್ಮ ಅದೇ ನಿಮ್ಮ ಕರ್ಮಭೂಮಿ ಕಾರ್ಯಕ್ಷೇತ್ರವ ಅಥವಾ ಅಲ್ಲೇ ರಾಜಕೀಯ ಮುಂದುವರಿಸ್ತೀರಾ? ಇಲ್ಲ ಸರ್, ಯಲಹಂಕ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸರ್ ನನಗೆ. ನನ್ನ ಹಂಗಂದ್ರೆ ನನ್ನ ಲೈಫ್ ಸ್ಟಾರ್ಟ್ ಆಯ್ತು ಕೆ ಆರ್ ಪುರಂ ಸರ್. ನನ್ನ ಫಸ್ಟ್ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಕೆ ಆರ್ ಪುರಂ. ನೋಡ್ತಾ ಇದ್ದೀವಿ ಸರ್, ಇನ್ನೂ ಇಲ್ಲಿ ಕೂಡ ಪ್ಲೇಸ್ ನಾವು ಇನ್ನೂ ಏನು ಅನ್ಕೊಂಡಿಲ್ಲ, ನಿಧಾನಕ್ಕೆ ನೋಡ್ತಾ ಇದ್ವಿ. ಇಲ್ಲಿ ಎಲ್ಲಿ ನನ್ಗೆ ಪಾಸಿಟಿವ್ ಅಂದರೆ ಸಮ್ ನಾವು ಇಂಟರ್ನಲ್ ಸರ್ವೇಸ್ ಮಾಡ್ತಾ ಇದ್ವಿ, ಆ ಸರ್ವೇಸಲ್ಲಿ ನನಗೆ ಎಲ್ಲಿ ಪಾಸಿಟಿವ್ ಅಂತ ಅನಿಸಿದ್ರೆ ಆ ಪ್ಲೇಸಿಂದ ನಾನು ಕಂಟೆಸ್ಟ್ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ತೆಲುಗು ಮತ್ತು ಕನ್ನಡ ಚಿತ್ರರಂಗ ಎರಡನ್ನು ನೋಡಿದಾಗ ಏನು ಅನಿಸ್ತದೆ ನಿಮಗೆ? ಆ ಥರ ಏನಿಲ್ಲ ಸರ್, ಪ್ರತಿಯೊಬ್ಬರಿಗೂ ಅವ್ರಿಗೆ ಆದಂತಹ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಸರಿಯಾಗಿ ನಡೀತಾ ಇದೆ ಸರ್, ತೊಂದರೆ ಏನಿಲ್ಲ. ಬಟ್ ಏನಂತಂದರೆ ಪ್ರಾಪರ್ ಪ್ಲ್ಯಾನ್ ನಾವು ಎಲ್ಲೇ ಮಾಡೋದು, ಅಕೌಂಟಬಿಲಿಟಿ ಪ್ರಾಪರಾಗಿ ಪ್ಲ್ಯಾನ್ ಮಾಡಿದ್ರೆ ಪ್ರತಿಯೊಂದರಲ್ಲೂ ಸಕ್ಸಸ್ ಸಿಗೇ ಸಿಗುತ್ತೆ ಸರ್. ಸಪೋಸ್ ನೀವು ನಿರ್ಮಾಪಕರಾಗಿ ಬಂದರೆ ನೀವು ಯಾವ ರೀತಿ ಬರ್ತೀರಿ ಸರ್? ಆಲ್ಮೋಸ್ಟ್ ಒಂದು ಫಾರ್ ಎಕ್ಸಾಂಪಲ್ ಒಂದು 5-6 ಸ್ಟೋರೀಸ್ ಕೇಳಿದ್ದೀವಿ ಸರ್. ಆ ಥರ ಪಟ್ಟು ಏನೋ ಏನೋ ಮಾಡಬೇಕು ಅಂತೇಳಿ ಟಕ್ ಅಂತ ಏನೋ ಡಿಸಿಷನ್ ತೊಗೊಂಡಿಲ್ಲ ಸರ್. ಒಂದು ಒಳ್ಳೆ ಸ್ಟೋರಿ, ಸ್ಟೋರಿ ಯಾವ ರೀತಿ ಇರಬೇಕು ಅಂತಂದರೆ ಅಟ್ಲೀಸ್ಟ್ ಏನೋ ಅಂತಂದ್ರೆ ತುಂಬ ಹೈಫೈ ಆಗಿ ನಾವು ಏನೋ ಮಾಡ್ತಾ ಇದ್ದೀವಿ ಅಂತ ತುಂಬ ಹೈಫೈ ಆಗಲ್ಲ. ಅಟ್ಲೀಸ್ಟ್ ಪ್ರತಿಯೊಬ್ಬರಿಗೆ ರೀಚ್ ಆಗಬೇಕದು. ಈ ಒಡಿಕೊಳ್ಳ ಈ ರೌಡಿಸಮ್ ತೋರಿಸೋದು ಅಥವಾ ಇನ್ನೊಂದು ತೋರಿಸೋದು ಆ ಥರ ಅಲ್ಲ. ಪ್ರತಿಯೊಬ್ಬರು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಇರಬೇಕು, ಚೆನ್ನಾಗಿರ್ಬೇಕು ಫಸ್ಟ್ ಥಿಂಗ್. ಹಾಗಾಗಿ ಹಂಗಂದ್ಬಿಟ್ಟು ಆ ಥರ ಪಟ್ಟು ಮಾಡೋ ಉದ್ದೇಶ 100% ಇಲ್ವಲ್ಲ ಸರ್. ತಾಳ್ಮೆಯಿಂದ ನಿಧಾನಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ವಿ. ನೋಡೋಣ ಸರ್, ಒಳ್ಳೆ ಸ್ಟೋರೀಸು ಈಗೀಗ ಒಂದು ಸ್ವಲ್ಪ ಲೈನಪ್ ಆಗಿದೆ. ಸೊ ಒಳ್ಳೆ ಸ್ಟೋರಿ ಬಂದಾಗ ಮಾಡೋ ಉದ್ದೇಶ. ಇತ್ತೀಚೆಗೆ ನೀವು ನೋಡಿದ ಒಳ್ಳೆಯ ಸ್ಟೋರಿ ಅಥವಾ ಒಳ್ಳೆಯ ಸಿನಿಮಾ ಅಂದರೆ ಯಾವುದು? ಇತ್ತೀಚೆಗೆ ನಾನು ನೋಡಿದ್ದು ತುಂಬ ಖುಷಿಪಟ್ಟು, ಮೇ ಬಿ ಸಿನಿಮಾ ತೆಗೆದ ಹೀರೋ ಪ್ರೊಡ್ಯೂಸರ್ ಕೂಡ ಅಷ್ಟು ಇಂಟ್ರೆಸ್ಟ್ ತೋರಿಸಿರಲ್ಲ ಅನ್ಸುತ್ತೆ. ಅವ್ರಿಗಿಂತ ಮುಂಚೆ ಹೋಗಿ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿದ್ದು ಅಂದರೆ ಕಾಂತಾರ ಸರ್. ಕಾಂತಾರ ಯಾಕೆ ಇಷ್ಟ ಆಯ್ತು? ಕಾಂತಾರ ಅದು ನಾನು ಮಾತಲ್ಲಿ ಹೇಳೋಕ್ಕಾಗಲ್ಲ ಸರ್, ಅಷ್ಟು ಚೆನ್ನಾಗಿದೆ ಅಂದರೆ ಲೈಕ್ ಅವರು ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು. ಲಾಸ್ಟ್ 4-5 ಮಿನಿಟ್ಸ್ ಆ್ಯಕ್ಷನ್ ಇದೆಲ್ಲ ನೋಡಿದ್ರೆ ರಿಷಬ್ ಅವ್ರದ್ದು ಅದಂತೂ ಎಕ್ಸ್ಟ್ರೀಮ್ಲಿ ಸೂಪರ್. ಬಟ್ ಅದು ಯಾಕೆ ಇಷ್ಟ ಆಯ್ತು ಅಂದರೆ ಅದಕ್ಕೆ ಪದಗಳಿಲ್ಲ ಸರ್, ಅದಕ್ಕೆ ತುಂಬ ಚೆನ್ನಾಗಿದೆ ಸಿನಿಮಾ ಅಷ್ಟು. ಕಲ್ಕಿ ನೋಡಿದ್ರೆ? ಕಲ್ಕಿಲ್ಲ ನೋಡಿಲ್ಲ ಸರ್, ನೋಡ್ಬೇಕು ನಾಳೆ ನಾಳಿದ್ದು. ತೆಲುಗಿನ ಸಿನಿಮಾದ ಒಟ್ಟು ಸ್ಟ್ರಕ್ಚರ್ ಏನು ಅನ್ನಿಸ್ತದೆ ನಿಮಗೆ? ಸ್ಟ್ರಕ್ಚರ್ ಅಂತಂದರೆ ಸರ್, ಕೆಲವು ಡಿಸಿಪ್ಲಿನ್ಸ್ ನನಗೆ ಇಷ್ಟ ಆಗುತ್ತೆ ಸರ್. ಪ್ರೊಡ್ಯೂಸರ್ ಅಂದರೆ ಒಂದು ದೇವ್ರ ರೀತಿ ಒಂದು ಟ್ರೀಟ್ ಮಾಡ್ತಾರೆ. ಹೌದು, ಅದು ರಾಜ್ಕುಮಾರ್ ಅವರು ಏನು ರಾಜ್ಕುಮಾರ್ ಅವ್ರು ನಡೆಸ್ಕೊಂಬಂದ್ರು ಪ್ರೊಡ್ಯೂಸರ್ ಅಂದ ತಕ್ಷಣ ರೆಸ್ಪೆಕ್ಟ್ ಆಗಿರ್ಬೋದು. ಡೈರೆಕ್ಟರ್ ಮೇನ್ ಡೈರೆಕ್ಟರ್ಗೆ ತುಂಬ ಇದಿರುತ್ತೆ ಸರ್. ಐ ಮೀನ್ ಡೈರೆಕ್ಟರ್ ಅಂದರೆ ತುಂಬ ಅಂದರೆ ತುಂಬ ಗೌರವ ಕೊಡ್ತಾರೆ. ಅದು ನನಗೆ ಎಷ್ಟೇ ದೊಡ್ಡ ಸೂಪರ್ ಸ್ಟಾರ್ ಮೆಗಾಸ್ಟಾರ್ ಮಗ ಆಗಿದ್ರು ಡೈರೆಕ್ಟರ್ ಅಂದರೆ ದೇವರಿದ್ದಂಗೆ ಆ ರೀತಿ ರೆಸ್ಪೆಕ್ಟ್ ಕೊಡ್ತಾರೆ. ಮೇ ಬಿ ಕೆಲವು ಕೆಲವು ಸಂದರ್ಭಗಳಲ್ಲಿ ಅದು ಕೆಲವು ಇಲ್ಲ ಅಂತ ಕೆಲವು ರೆಸ್ಪೆಕ್ಟ್ ಕೊಡಲ್ವೇ ಅನ್ನೋ ಒಂದು ಭಾವನೆ ಬರುತ್ತೆ. ಅದು ಎಲ್ಲಿ ಏನು ಏನು ಅಂತಲ್ಲ, ಅವರೇ ನಮಗೆ ಕ್ರಿಯೇಟರ್ಸು. ಆ ಕ್ರಿಯೇಟರ್ಗೆ ನೀವು ಯಾವಾಗ ನಾವು ಗೌರವ ಕೊಡ್ತೀವಿ ಬೈ ಡಿಫಾಲ್ಟ್ ಆಗೋ ಕೆಲಸನೂ ಚೆನ್ನಾಗಾಗುತ್ತೆ ಅನ್ನೋ ನನ್ನ ಉದ್ದೇಶ. ಕನ್ನಡದಲ್ಲಿ ಮೊದಲು ಗೌರವ ಕೊಡ್ತಾ ಇದ್ರು, ಈಗೆಲ್ಲ ತಗಡು ಅಂತ ಕರೀತಾರೆ. ಅದಕ್ಕಾಗಿ ತಗಡು ಜಿಲ್ಬಾಗಳು ಬರ್ತವೆ. ಸೊ ಆದರೆ ಯಾವುದೇ ಆದರೂ ಅಷ್ಟೇ, ಇವರೇ ಆಯಾಯ ಸ್ಥಾನಕ್ಕೆ ಮಾನಕ್ಕೆ ಗೌರವ ನಿಷ್ಠೆ ಎಲ್ಲ ಇದ್ರೇ ಎಲ್ಲವೂ ಚೆನ್ನಾಗಿರ್ತದೆ. ಈ ಕಾಂತಾರ ಯಾಕೆ ಚೆನ್ನಾಗಿ ಬಂತು, ಚಾರ್ಲಿ ಯಾಕೆ ಚೆನ್ನಾಗಿ ಬಂತು, ಅಥವಾ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅನ್ನುವಂಥ ಒಂದು ಹೊಸ ರೀತಿಯ ಸಿನಿಮಾ ಯಾಕೆ ಬಂತು, ಅದರಲ್ಲಿ ಶ್ರಮ ಇದೆ, ಆಯಾಯ ಕೆಲಸ ಮಾಡುವಂಥ ಆಯಾಯ ಸ್ಥಾನಿಕರಿಗೆ ಮರ್ಯಾದೆ ಇದೆ, ಅದೆಲ್ಲವೂ ಕೂಡಿ ಬಂತು. ನಾನು ಯಾಕೆ ಈ ಪ್ರಶ್ನೆಗಳನ್ನು ಕೇಳ್ತೆ ಅಂದರೆ, ಇವತ್ತು ಅತ್ಯಂತ ಈ ಕ್ಯಾಲ್ಕುಲೇಟಿವ್ ಆದಂಥ ಈ ಒಂದು ಏನು ಸಾಫ್ಟ್ವೇರ್ ಕಂಪನಿಯಲ್ಲಿ ಹೇಗೆ ಒಂದು ಹೊಸತನ್ನು ನಾವು ಲಾಂಚ್ ಮಾಡಬೇಕಾದ್ರೆ ಒಂದು 3 ವರ್ಷ ಬ್ರೀದಿಂಗ್ ಪೀರಿಯಡು ಅಥವಾ ಹೀಗೆ ಹಾಗೆ ಅದಕ್ಕೊಂದು ಸರಿಯಾದಂಥ ಒಂದು ಸ್ಕೆಲೆಟಿನ್ ಇದೆಯಲ್ಲ, ಲೆಕ್ಕಾಚಾರ ಇದೆಯಲ್ಲ, ಆ ಥರದ ಲೆಕ್ಕಾಚಾರ ಹಾಕ್ಕೊಂಡು ಈಗ ಯಾರೂ ನಿರ್ಮಾಣ ಮಾಡಲಿಕ್ಕೆ ಬರ್ತಾ ಇಲ್ಲ. ಅದು ಮೊದಲನೇ ಸಮಸ್ಯೆ. ಸಿನಿಮಾ ನಿರ್ಮಾಣ ಮಾಡಿ ಎಲ್ಲ ಮಾಡಿದ್ಮೇಲೆ ಸಿನಿಮಾವನ್ನು ಪ್ರಚಾರ ಮಾಡಲಿಕ್ಕೂ ಒಂದು ಸ್ಟ್ರಾಟಜಿ ಬೇಕು, ದುಡ್ಡು ಬೇಕು, ಅದರದ್ದು ನಾವು ಇನ್ಕ್ಲೂಡ್ ಮಾಡಬೇಕು ಬಜೆಟ್ನಲ್ಲಿ, ಆ ಪ್ರಜ್ಞೆನೂ ಇಲ್ಲ. ಹಾಗಾಗಿ ನೀವು ಇಷ್ಟು ಕ್ಯಾಲ್ಕುಲೇಟಿವ್ ಆಗಿರೋದ್ರಿಂದ ಬಹುಶಃ ನೀವು ಸಿನಿಮಾಕ್ಕೆ ಬಂದರೆ ನಿಮ್ಮ ಪ್ರತಿಯೊಂದು ಹಂತವೂ ಅಷ್ಟು ಗಟ್ಟಿಯಾಗಿ ಅದು ಸರಿಯಾಗಿ ಇರಬಹುದು ಅಂತ ನಿರೀಕ್ಷೆಯಲ್ಲಿ ಕೇಳಿದೆ ನಾನು. ನೀವು ಆ ಥರ ತಯಾರಿ ಮಾಡ್ಕೊಂಡು ಬಂದರೆ ಭಾಳ. ಹೌದು ಸರ್, ಅದೇ ಅದರ ಮೇಲೆ R&D ಮಾಡ್ತೇವೆ ಸರ್. ಪ್ರತಿಯೊಬ್ಬರಿಗೆ ಇರುತ್ತೆ ಸರ್, ಜೀವನದಲ್ಲಿ ಸಕ್ಸಸ್ ಆಗಬೇಕು, ವರೆಗೆ ಫಾರ್ ಎಕ್ಸಾಂಪಲ್ ವ್ಯಾಪಾರದಲ್ಲಿ ಸಕ್ಸಸ್ ಆಗಬೇಕು ಅಂತಿರುತ್ತೆ. ಹಂಗನ್ಬಿಟ್ಟು ನಾವು ರಾಂಗ್ ಸ್ಟೆಪ್ಸ್ ತೊಗೊಂಡಾಗ ಅದು ಏನೋ ಅಂತ ನಮ್ಮ ಸ್ಪೀಡ್ ನಮ್ಮ ಅಂದರೆ ನಮಗೆ ಪಾಸಿಟಿವ್ ಆಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ನಮ್ಮಲ್ಲಿ ಇನ್ನೂ ಆ ಶಕ್ತಿನ ಕುಗ್ಗಿಸುತ್ತೆ ಅದು. ಹಾಗಾಗಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಿಧಾನವಾಗಿ ಇನ್ನು ಪ್ರಾಪರ್ ವೇ, ಪ್ರಾಪರ್ ಫ್ರೆಂಡ್ಸು, ಪ್ರಾಪರ್ ಗೈಡ್ಲೈನ್ಸು, ಪ್ರಾಪರಾಗಿ ನಾವು ಆಲೋಚನಾ ವಿಧಾನ ಇಟ್ಕೊಂಡು ಕರೆಕ್ಟಾಗಿ ಮುಂದಕ್ಕೆ ಹೋದರೆ
ಸಕ್ಸಸ್ 100% ಸಿಕ್ಕೇ ಸಿಗುತ್ತೆ ಸರ್. ಏನೋ ಯಾರೊಬ್ಬರು ಸ್ಟೋರಿ ಹೇಳಿದ್ರು ತುಂಬ ಚೆನ್ನಾಗಿದೆ ಮಾಡ್ಬಿಡೋಣ ಆ ಥರ ಅಲ್ಲ. ಟೈಮ್ ತೊಗೊಳ್ಳೋಣ, ಅರ್ಜೆಂಟ್ ಏನಿಲ್ಲ, ಟೈಮ್ ತೊಗೊಂಡು ಸ್ವಲ್ಪ ನಿಧಾನಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೆ ಸರ್ ಅಷ್ಟೇ. ಅಂದರೆ ನೀವೀಗ ಯುವಕರಿಗೆ ಹೇಳ್ತಾ ಇರೋದು ಯಾವುದೇ ಕೆಲಸ ಮಾಡೋದಿದ್ರು ಅದಕ್ಕೆ ಒಂದು ಸರಿಯಾದ ತಯಾರಿ ಮಾಡಿ ಅಂತ. 100% ಸರ್, 100% ಪ್ರಾಪರ್ ಪ್ಲ್ಯಾನ್ ಇಲ್ದಿರ ನಾವು ಮಾಡಿದ್ರೆ ಯಾವುದರಲ್ಲೂ ಕೂಡ ಸಕ್ಸಸ್ ಸಿಗಲ್ಲ ಸರ್. ಕ್ಯಾಲ್ಕುಲೇಟಿವ್ ಮೈಂಡು, ನಾವು ಅಟ್ಲಿ ಅಕೌಂಟಬಿಲಿಟಿ ಇರಬೇಕು, ಪ್ಲಸ್ ವಿತ್ ಮುಂಚೆ ಪೂರ್ವ ತಯಾರಿ ಇಲ್ಲದೆ ನಾವು ಏನು ಯಾವುದರಲ್ಲೂ ಸಕ್ಸಸ್ ಸಿಗುತ್ತೆ ಸರ್, ಯಾವುದರಲ್ಲೂ ಸಕ್ಸಸ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಅಂತ ಬಂದಾಗ ಈಗ ನಿಮ್ಮದು ಯಾವ ಪಕ್ಷ? ಯಾವ ಪಕ್ಷ ಇಲ್ಲ ಸರ್. ನಿಮ್ಮ ಮನೋಧರ್ಮ ಏನು ಈ ದೇಶದ ಬಗ್ಗೆ, ಈ ದೇಶದ ಸಂಸ್ಕೃತಿ ಬಗ್ಗೆ, ಈ ದೇಶದ ಧರ್ಮದ ಬಗ್ಗೆ ಬಹಳ ನಂಬಿಕೆ ಇದೆಯೋ ಅಥವಾ? ಅಪಾರವಾದ ಗೌರವ, ಅಪಾರವಾದ ನಂಬಿಕೆ ಇದೆ ಸರ್. ಯಾಕಂದ್ರೆ ರಾಜಕೀಯ ಅಂದ್ಕೂಡ ಈಗ ದೇಶವನ್ನು ನಂಬುವ ಮತ್ತು ದೇಶವನ್ನು ನಂಬದೇ ಇರುವ ಎರಡು ಪಕ್ಷ. ಹೌದು ಹೌದು ಹೌದು, ದೇಶವನ್ನು ನಂಬದೇ ಇರೋರಿಗೆ ಹೆಚ್ಚು ಶಕ್ತಿ ಬರ್ತಾ ಇದೆ, ದೇಶವನ್ನು ನಂಬುವವರಿಗೆ ಭಾಳ ಕಷ್ಟ ಪಟ್ಟವರ ಹಂತಕ್ಕೆ ಬರಬೇಕಾಗಿದೆ. ನಮ್ಮ ದೇಶದಲ್ಲೇ ನಾವು ಭಾರತ್ ಮಾತಾಕ್ಕೆ ಜೈ ಅಂತ ಹೇಳಲಿಕ್ಕೆ ಭಾಳ ಭಯ ಪಡೋ ಪರಿಸ್ಥಿತಿ ಇದೆ ಸರ್. ಹೌದು, ಹಾಗಾಗಿ ನಿಮ್ಮದು ಯಾವುದು ಅಂತ? ಇನ್ನೂ ಏನು ಅನ್ಕೊಂಡಿಲ್ಲ ಸರ್, ಯಾವ ಪಕ್ಷ ಅಂತ ತೀರ್ಮಾನ ಮಾಡಲಿಲ್ಲ. ಫಸ್ಟು ನನ್ನ ಸಿದ್ಧಾಂತಕ್ಕೆ ಯಾವ ಪಕ್ಷ ಸರಿ ಅಂತ ಅನಿಸುತ್ತೋ ಆವಾಗ ನೋಡೋಣ ಸರ್. ಸದ್ಯಕ್ಕಂತ ನಾನು ನ್ಯೂಟ್ರಲ್, ಐ ಮೀನ್ ನ್ಯೂಟ್ರಲ್ ಏನೇ ಮಾಡಿದ್ರು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಹೋರಾಡಲಿಕ್ಕೆ ಮಾತ್ರ ನಾನು ಸಿದ್ಧವಾಗಿದ್ದೇನೆ ಸರ್. ಸರ್, ಕೊನೆಯದಾಗಿ ನಿಮ್ಮ ರಾಜಕೀಯ ಉದ್ದೇಶ ಸಮಾಜ ಮುಖ್ಯ ಕೆಲಸ ಮಾಡಬೇಕು ಅನ್ನುವಂಥದ್ದು, ನಿಮ್ಮ ಏಜ್ ಎಷ್ಟೀಗ? 37 ಸರ್. 37, 37 ವರ್ಷಕ್ಕೇ 56-60 ವರ್ಷಕ್ಕೆ ಬರುವಂಥ ಆಲೋಚನೆ ಬಂದಿದೆ ನಿಮಗೆ, ಭಾಳ ಸಂತೋಷದ್ದು. ಸೊ ನನಗೆ ಕೊನೆಯದಾಗಿ ಒಂದು ಮಾತು, ನೀವು ಸ್ಕೂಲನ್ನು ಆರಂಭ ಮಾಡಿದ್ದೀರಿ, ಈಗ ಫಿನಿಷಿಂಗ್ ಹಂತದಲ್ಲಿದೆ. 16 ಸ್ಕೂಲನ್ನು ನಾನು ನೋಡಿದೆ, ಎಲ್ಲ ಸ್ಕೂಲಿಗೂ ಅಲ್ಲದೇ ಅವರದೇ ಆದಂಥ ರಿಕ್ವೈರ್ಮೆಂಟ್ಸ್ ಇತ್ತು ಒಂದು ಕೂಡ. ಹೌದು ಹೌದು, ಖಂಡಿತ ಖಂಡಿತ. ನೀವು ನೋಡಿದಂಥ ಒಂದು ಸ್ಮಾಲ್ ಸಣ್ಣ ಅಧ್ಯಯನ, ಆ ಸ್ಕೂಲಿನ ಪರಿಸ್ಥಿತಿ ಹೇಗಿದೆ, ಅದರ ವರ್ತಮಾನ ಹೇಗಿದೆ, ಮತ್ತು ಅಲ್ಲಿ ಏನು ಅವಶ್ಯಕತೆ ಇದೆ, ಏನು ಕೊರತೆ ಕಾಣ್ತಾ ಇದೆ ಅಲ್ಲಿ? ಸೊ ಆಲ್ಮೋಸ್ಟ್ ಒಂದು 15-20 ಸ್ಕೂಲ್ಗೆ ಓದಿವಿ ಸರ್. ಎಲ್ಲೇ ಹೋದ್ರೂ ಪಾಪ ಪ್ರತಿಯೊಬ್ಬರು ಟೀಚರಲ್ಲಿ ಬಂದಿದ್ರು ಬಾಯಲ್ಲಿ ಬಂದಿದ್ರು ಒಂದೇ ಮಾತೇನಂತ, ನಮಗೂ ಅವಶ್ಯಕತೆ ಇದೆ. ಅಂದರೆ 15-20 ಕಡೆ ಹೋದರೆ 20 ಕಡೆಯಲ್ಲಿ ಒಂದು 16-17 ಕಡೆನೂ ಬೇಕು ಅಂತಂದ್ರು, ಒಂದು ಇಬ್ಬರು ಮಾತ್ರ ಬಿಲ್ಡಿಂಗ್ ಬೇಕು ಅಂತಂದ್ರು. ಯಾವ ಬಿಲ್ಡಿಂಗು ಸರಿ ಇಲ್ಲ ಯಾವ ಬಿಲ್ಡಿಂಗು ಸರಿ ಇಲ್ಲ. ಅಟ್ಲೀಸ್ಟ್ ಸ್ವಲ್ಪ ಬಿಲ್ಡಿಂಗ್ ಸ್ವಲ್ಪ ಪರವಾಗಿಲ್ಲ ಅಂತಂದರೆ ರೆಸ್ಟ್ ರೂಮ್ ಇರಲ್ಲ ಅವರಿಗೆ. ಅಲ್ಲಿ ಯಾವುದೇ ರೀತಿ ಚಿಕ್ಕ ಮಕ್ಕಳು ಇರ್ತಾರೆ ಯಾರಿಗೂ ಕೂಡ ರೆಸ್ಟ್ ರೂಮ್ ವ್ಯವಸ್ಥೆ ಇಲ್ಲ. ಬಟ್ ಅಟ್ಲೀಸ್ಟ್ ಅವ್ರಿಗೆ ಏನಂತಂದರೆ ಸರ್, ಈಗ ಏನಾಗಿದೆ ಎಲ್ಲ ಮಕ್ಕಳು ಪ್ರೈವೇಟ್ಗೆ ಹೋಗಿ ಅಭ್ಯಾಸ ಆಗಿ ಗೌರ್ಮೆಂಟ್ ಸ್ಕೂಲಂದು ಯಾರಿಗೂ ಕೂಡ ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ. ಅದು ಏನು ಫರ್ನಿಚರ್ ಹೆಂಗಿದೆ, ಅಟ್ಲೀಸ್ಟ್ ಕೂತ್ಕೊಳ್ಳೋದು ವ್ಯವಸ್ಥೆ ಇದೆಯಾ, ಕೆಳಗಡೆ ಒಂದು ಕಡೆಯಿಂದ ಬಂಡೆಗಳು ಹಿಂಗೆ ಬಂದುಬಿಟ್ಟಿದೆ ಆ ಗ್ರೈನೆಟ್, ಆ ಒಳಗಡೆ ಮೋಸ್ಟ್ಲಿ ಪಕ್ಕದಲ್ಲಿರೋ ಮರ ಬೇರೆಲ್ಲೂ ಬೇರೆ ಕೆಳಗಡೆ ಹೋಗಿ ಆ ಬಂಡೆಗಳು ಹಿಂಗೆ ಎದ್ಬಿಟ್ಟಿದೆ. ಅದು ಹೆಂಗೆ ಕೂರ್ಲಿಕ್ಕೆ ಸಾಧ್ಯ ಇದೆ ಸರ್? ಸಿ, ಅವ್ರ ಪೇರೆಂಟ್ಸ್ ನಿಜವಾಗ್ಲೂ ನೋಡಿದ್ರೆ ಅವ್ರಿಗೆ ಅಟ್ಲೀಸ್ಟ್ ಸ್ಕೂಲ್ ನಿಜವಾಗ ಅದನ್ನು ನೋಡಿದ್ರೆ ಪೇರೆಂಟ್ಸ್ ನೋಡಿದ್ರೆ ಮಕ್ಕಳು ಸ್ಕೂಲ್ಗೆ ಕಲಿಸಲ್ಲ ಆ ರೀತಿ ಇದೆ. ಅವ್ರು ಏನಾದರೂ ಕೈಯೋ ಕಾಲು ಇಟ್ಬಿಟ್ರೆ 100% ಪೆಟ್ ಮಾಡ್ಕೊತಾರೆ. ಸೊ ಇದೆಲ್ಲ ನೋಡಿದಾಗ ಒಂಥರ ತುಂಬ ಬೇಜಾರಾಯ್ತು. ಇದು ಸಿ ಆವಾಗಲೇ ನಾನು ತೀರ್ಮಾನ ತೊಗೊಂಡಿದ್ದು, ಒಂದು ಸ್ಕೂಲ್ ನಾವು ಮಾಡಿದ್ರೆ 100% ಇದು ಪರಿಷ್ಕಾರ ಆಗಲ್ಲ. ಅಟ್ಲೀಸ್ಟ್ ನಮ್ಮ ಕಡೆಯಿಂದ ನಾವು ಮಾಡೋ ಸೇವೆ ಕೂಡ ಒಂದು ಸ್ಕೂಲಿಗೆ ನಿಲ್ಲಿಸ್ಬಿಟ್ರೆ ಅದು ಅರ್ಥ ಇಲ್ಲ ಅನ್ನೋದು ನನಗೆ ಅವಾಗ ಅರ್ಥ ಆಯ್ತು ನನಗೆ. ಅಟ್ಲೀಸ್ಟ್ ಅವಾಗ ಇತ್ತು ಮನಸ್ಸಲ್ಲಿ, ಅಟ್ಲೀಸ್ಟ್ ಒಂದು ಸ್ಟಾರ್ಟ್ ಮಾಡಬೇಕಲ್ವ. ಹಾಗೆ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ. ಈಗ ತರ್ವಾತ ಯೋಚನೆ ಮಾಡಿ ಸ್ವಲ್ಪ ಒಂದು ಐಡಿಯಾ ಬಂತು ಸರ್. ಈಗ ಅಟ್ಲೀಸ್ಟ್ ಪ್ರತಿ 2 ವರ್ಷಕ್ಕೆ ಒಂದು ಸರ್ಕಾರಿ ಶಾಲೆಯನ್ನು ಕಟ್ಟಲೇಬೇಕು ಅಂತ. ಇಡೀ ರಾಜ್ಯಾದ್ಯಂತ ಬಿಡ್ತೀರಾ ಅಥವಾ ಬೆಂಗಳೂರು ಮಾತ್ರ? ಎಲ್ಲಿ ಬೇಕಾದ್ರೂ ಸರ್. ಅದಕ್ಕೂ ಸರ್ಕಾರಿ ಶಾಲೆ ಕಟ್ಟೋದಕ್ಕೂ ರಾಜಕೀಯಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ಎಲ್ಲಿ ರಿಯಲ್ ರಿಕ್ವೈರ್ಮೆಂಟ್ ಎಲ್ಲಿದೆ ನಿಮ್ಮನ್ನು ಸಂಪರ್ಕ ಮಾಡ್ಬೋದು 100%. ಬಟ್ ನಾನು ಏನು ಅನ್ಕೊಂಡಿದ್ದೀನಿ ಸರ್, ಅಟ್ಲೀಸ್ಟ್ ವಿತಿನ್ ಸಿಟಿಗೆ ಒಂದು 100-150 ಕಿಲೋಮೀಟರ್ ದೂರದಲ್ಲಿದ್ದರೆ ನಾನು ಹೋಗಿ ಅಟ್ಲೀಸ್ಟ್ ಮಾನಿಟರ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಎಲ್ಲೋ ಗದಗ್ ಅಲ್ದಂದಾಗ ನಾವು ಅಟ್ಲೀಸ್ಟ್ ಮಾನಿಟರ್ ಮಾಡ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ ನನಗೆ. ಸುತ್ತಮುತ್ತ ಇದೆ ಸ್ವಲ್ಪ ನಾನು ಮಾನಿಟರ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ ಅನ್ನೋದು ಉದ್ದೇಶ. ಮತ್ತು ನಿಮ್ಮ ಪ್ರಥಮ ಹಂತದಲ್ಲಿ ಬಹುಶಃ ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಅಂದರೆ 150-200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾಡಿದ್ರೆ ಒಳ್ಳೆಯದೇನೋ. ಹೌದು, ಯಾಕಂದ್ರೆ ನೀವೊಂದು ಮಾದರಿಯಾಗಿ ಕಟ್ಬೋದಲ್ಲ. ಹೌದು, ಆಮೇಲೆ ಅದನ್ನು ವಿಸ್ತಾರ ಮಾಡ್ಬೋದು. ಅಟ್ಲೀಸ್ಟ್ ನಾವು ಫ್ರೀಕ್ವೆಂಟಾಗಿ ವಿಸಿಟ್ ಮಾಡ್ಲಿಕ್ಕೆ ಏನು ಕೆಲಸ ಆಗ್ತಿದೆ, ಕರೆಕ್ಟಾಗಿ ಆಗ್ತಿದೆಯಲ್ಲ ಚೆಕ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ ಸರ್. ದೂರ ಇದ್ದಾಗ ಅವ್ರು ಹೇಳಿದ್ ನಾವು ನಂಬಲೇಬೇಕು, ಏನೋ ಯಾವ ತಿಂಗಳಿಗೆ ಎರಡು ತಿಂಗಳಿಗೆ ಒಂದ್ಸಲ ಹೋಗ್ತೀವಿ, ಅವ್ರು ಸ್ವಲ್ಪ ಮಾನಿಟರ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಅಂತ ಒಂದು ಉದ್ದೇಶ ಅಷ್ಟೇ ಸರ್. ಆಗಲ್ಲ ಅನ್ನೋದೇನಿಲ್ಲ, ಜಸ್ಟ್ ಒಂದು ಉದ್ದೇಶ ಅಷ್ಟೇ. ಸೊ ಈ ಸ್ಕೂಲ್ ಮುಗಿದ ಮೇಲೆ ಇನ್ನು 2 ವರ್ಷ ನೀವು ಅದನ್ನು R&D ಮಾಡಿ ಮತ್ತೆ 100% ಇನ್ನೊಂದು ಕಡೆ ಮತ್ತೆ ಎಲ್ಲಿ ರಿಯಲ್ ರಿಕ್ವೈರ್ಮೆಂಟ್ ಎಲ್ಲಿದೆ 100% ಇನ್ನೊಂದು ಸ್ಕೂಲ್ ಸ್ಟಾರ್ಟ್ ಮಾಡ್ತೀವಿ ಸರ್. 2024 26 26 ಸೇಮ್ ಮಂತಲ್ಲಿ 100% ಇನ್ನೊಂದು ಕಡೆ ಸ್ಟಾರ್ಟ್ ಮಾಡ್ತೀವಿ. ಕೊನೆಯದಾಗಿ ಇನ್ನೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಷ್ಟು ಮಕ್ಕಳು ನಿಮಗೆ? 2 ಮಕ್ಕಳು ಸರ್. ಎಲ್ಲಿ ಓದ್ತಾ ಇದ್ದಾರೆ? ಯಲಂಕನ ಸರ್, ಪ್ರೈವೇಟ್ ಸ್ಕೂಲಲ್ಲಿ.
ನೋಡಿ ಅದು ನಿಮ್ಮ ಸಮಸ್ಯೆ ಅಲ್ಲ. ನಾವು ಕನ್ನಡದ ಬಗ್ಗೆ ಇಷ್ಟು ಮಾತಾಡ್ತೇವೆ, ನನ್ನ ಮಗಳನ್ನು ನಾನು ಕನ್ನಡ ಸ್ಕೂಲ್ಗೆ ಹಾಕ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ನಾವು ಬಾಕಿಯವ್ರನ್ನೆಲ್ಲ ಹೆದರ್ಸ್ಬೋದು, ಮನೇಲಿದ್ದವ್ರನ್ನ ಹೆಂಗೆ ಹೆದರ್ಸೋದು? ಅವ್ರು ನಿಮ್ಗೆ ಅರ್ಥ ಆಗೋದಿಲ್ಲ ಅದೆಲ್ಲ, ನೀವು ಮಾಡಿದ್ರಿ ಅಂತ ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವರು ಇಂಗ್ಲೀಷ್ ಮೀಡಿಯಮಲ್ಲೇ ಓದಬೇಕು. ನನ್ನ ಮಗನ ಇನ್ನೂ ಸ್ಕೂಲ್ಗೆ ಹಾಕಿಲ್ಲ ಸರ್, ಬಟ್ ಅವನ್ನಾದರೂ ಸರ್ಕಾರಿ ಶಾಲೆಗೆ ಹಾಕ್ಬೇಕನ್ನೋ ಒಂದು ಆಸೆ ಇದೆ ನನಗೆ. ನೋಡೋಣ ಸರ್ ಏನಂತಂದ್ರೆ, ಸ್ವಲ್ಪ ವೈಫ್ ಒಪ್ಕೊಂಡ್ರೆ ಸರ್ಕಾರಿ ಶಾಲೆಯಲ್ಲಿ ಜಾಯ್ನ್ ಮಾಡಿಸೋ ಉದ್ದೇಶ ಇದೆ ಸರ್ 100%. ಮಗನ ಮಾತ್ರ, ಮಗಳನ್ನಾದ್ರೂ ಸ್ವಲ್ಪ ಅಟ್ಲೀಸ್ಟ್ ಪ್ಯಾಂಪರಿಂಗ್ ಸ್ವಲ್ಪ ಚೆನ್ನಾಗಿ ಬಹುಮತ ಇದ್ರೆ ಹಾಕ್ಬೋದು. ಹೌದು. ಸೊ ಕಿರಣ್, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ನಿಮ್ಮಂಥ ಈ ಸಣ್ಣ ಏಜಲ್ಲಿ ಇಷ್ಟು ಸಮಾಜಮುಖಿಯ ಕೆಲಸ ಮಾಡಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು, ದುಡ್ದದ್ದನ್ನು ಸ್ವಲ್ಪ ಭಾಗ ನಾನು ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಈ ಮನೋಭಾವ ಇದೆಯಲ್ಲ, ಇದು ಸಾರ್ವತ್ರಿಕಗೊಳ್ಳಿ ಮತ್ತು ಎಲ್ಲ ಯುವಕರಲ್ಲೂ ಈ ಒಂದು ಮನೋಭಾವ ಉತ್ಪನ್ನ ಆಗಲಿ, ನಿಮ್ಮ ಮಾತಿನಿಂದ ಇನ್ಸ್ಪೈರ್ ಆಗಲಿ, ಮತ್ತು ನಿಮ್ಮ ಕೆಲಸ ಸಾಂಗವಾಗಿ ಸಾಗಲಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.